ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿರುವಂತಹ ದೋಸ್ತಿಗಳು ಮೈಸೂರು ಚಲೋ ಪಾದಯಾತ್ರೆಯನ್ನ ನಡೆಸುತ್ತಿದ್ದಾರೆ. ಮೈಸೂರು ಚಲೋ ಪಾದಯಾತ್ರೆ ಮೂಲಕ ಕಾಂಗ್ರೆಸ್ಗೆ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಎರಡನೇ ದಿನದ ಪಾದಯಾತ್ರೆ ನಡೀತಾ ಇದೆ. ಸದ್ಯ ರಾಮನಗರದತ್ತ ಮೈತ್ರಿ ಪಡೆ ಹೆಜ್ಜೆಯನ್ನ ಹಾಕ್ತಾ ಇದೆ. ಶ್ರೀರಾಮ ಪಾದದವರೆಗೂ ಕೂಡ ಪಾದಯಾತ್ರೆ ಸಾಗಿದೆ. ಇನ್ನು ಶ್ರೀರಾಮ ಪಾದಯಾತ್ರೆಯ ಪಾದದ ಬಳಿ ಅರೆಸ್ಟ್ ಅನ್ನ ತೆಗೆದುಕೊಂಡಿದ್ದಾರೆ ನಾಯಕರು. ಬಳಿಕ ಶ್ರೀರಾಮ ಪಾದದಿಂದ ಮತ್ತೆ ಪಾದಯಾತ್ರೆ ಶುರು ಮಾಡ್ತಾರೆ. ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರನ್ನ ಗಮನಿಸ್ತಾ ಇದ್ದೀರಿ. ಸಂಚಲನ ಕ್ರಿಯೇಟ್ ಮಾಡಿದ್ದಾರೆ. ಪಕ್ಷದ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನ ತುಂಬಿಸುವಂತಹ ಕೆಲಸವನ್ನ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾಡ್ತಿದ್ದಾರೆ. ಪಾದಯಾತ್ರೆಯ ವೇಳೆ ಕಾರ್ಯಕರ್ತರ ಜೊತೆ ನಿಖಿಲ್ ಓಡಿದ್ದಾರೆ. ಕೆಲ ದೂರ ಓಡಿದಂತಹ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತರನ್ನು ಕೂಡ ಹುರಿದುಂಬಿಸಿದ್ರು. ಇನ್ನು ಪಾದಯಾತ್ರೆಯಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಭಾಗಿಯಾಗಿರುವಂತಹ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಎರಡೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿರುವಂತದ್ದು ಸರ್, ಈಗಾಗಲೇ ನಿನ್ನೆ ಸಾಕಷ್ಟು ಯಶಸ್ವಿ ಆಗಿದೆ, ಇವತ್ತು ಯಾವ ರೀತಿ ನಿರೀಕ್ಷೆ ಇದೆ ಸರ್? ನಿನ್ನೆ ದಿನ ಕೆಂಗೇರಿಯಿಂದ ಪಾದಯಾತ್ರೆಗೆ ಈಗಾಗಲೇ ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣ ಅವರು ಹಾಗೂ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಜಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಎರಡು ಪಕ್ಷದ ಕಾರ್ಯಕರ್ತ ಬಂಧುಗಳು ನಿನ್ನೆ ದಿನ 16 ಕಿಲೋಮೀಟರ್ಗಳು ಏನು ಕೆಂಗೇರಿಯಿಂದ ಬಿಡದಿಯವರೆಗೂ ನಮ್ಮ ಜೊತೆಯಲ್ಲಿ ನೀವೇ ಪ್ರಾರಂಭದಲ್ಲಿ ನೋಡಿದ್ರಿ ಶುಭ ಸೂಚನೆ. ಇವತ್ತು ಮಳೆಯನ್ನು ಬಂದಿದ್ದು ಕೂಡ ನೋಡಿದ್ದೀರಿ, ಇವತ್ತು ಬಿಸಿಲು ಕೂಡ ಓಪನ್ ಆಗಿದೆ. ಹಾಗಾಗಿ ಪ್ರಕೃತಿ ನಮ್ಮ ಜೊತೆಯಲ್ಲಿದ್ದಾರೆ. ಜೊತೆಯಲ್ಲಿ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಬಹಳ ಉತ್ಸಾಹಕತೆಯಿಂದ ಇವತ್ತು ಮಾನ್ಯ ಕುಮಾರಣ್ಣ ಅವರು ಈಗ ತಾನೇ ಬಂದು ಬಿಡದಿಯಿಂದ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಂದ ನಮ್ಮ ರಾಮನಗರದ ಬಸ್ ಸ್ಟ್ಯಾಂಡ್ನಲ್ಲಿ ಯಡಿಯೂರಪ್ಪ ಸಾಹೇಬರು ಕುಮಾರಣ್ಣ ಅವರು ಇಬ್ಬರು ಸೇರಿ ಅಲ್ಲಿ ಎಲ್ಲ ಸಾರ್ವಜನಿಕರು ರೈತರು ಪ್ರತಿಯೊಬ್ಬರಿಗೂ ಕೂಡ ಉದ್ದೇಶಿಸಿ ಮಾತನಾಡ್ತಕ್ಕಂಥ ವೇದಿಕೆ ಸೃಷ್ಟಿಯಾಗಿದೆ. ಸರ್, ಇದು ತಮ್ಮ ಕರ್ಮಭೂಮಿ, ಯಾಕಂದ್ರೆ ಹಿಂದೆ ತಾವು ಕೂಡ ಸ್ಪರ್ಧೆ ಮಾಡಿದ್ರು, ಜೊತೆಗೆ ತಂದೆಯವರು ಕೂಡ ಸ್ಪರ್ಧೆ ಮಾಡಿ ಒಂದು ಶಾಸಕರಾಗಿದ್ರು. ಇಲ್ಲಿ ಏನು ಕಾಂಗ್ರೆಸ್ನವರು ಸಾಕಷ್ಟು ಸವಾಲುಗಳನ್ನು ಕೂಡ ಹಾಕಿರುವಂತದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಈ ದೇಶದ ಇತಿಹಾಸದಲ್ಲಿ ಯಾವ್ದಾದ್ರೂ ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಈ ರೀತಿ ಸವಾಲು ಹಾಕೊಂಡು ಹೋಗ್ತಕ್ಕಂಥದ್ದನ್ನ ನೋಡಿರೋದು ಬಹುಶಃ ಇದೇ ಮೊದಲನೇ ಬಾರಿ. ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಇವತ್ತು ಈ ರೀತಿಯಾದಂಥ ಕುತಂತ್ರಗಳ ಒಂದು ಮೂಲಕವಾಗಿ ಇವತ್ತು ಸಾರ್ವಜನಿಕರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಏನು ಹೋಗ್ತಾ ಇದ್ದಾರೆ. ಆದರೆ ರಾಜ್ಯದ ಜನತೆ ಬಹಳ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಇವತ್ತು ಮೂಡ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಿರ್ಬೋದು, ಆಗಿರ್ತಕ್ಕಂಥ ಹಗರಣ ಇತ್ತೀಚೆಗೆ ನಿನ್ನೆ ಮೊನ್ನೆಯಿಂದ ಬೆಳಕಿಗೆ ಬಂದಿರತಕ್ಕಂಥದ್ದು ಯಾದಗಿರಿಯಲ್ಲಿ ಇವತ್ತು ಒಬ್ಬ PSI ಏನು ಒಂದು ಹಣದ ಒಂದು ವರ್ಗಾವಣೆ 20 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಇವತ್ತು ಅವ್ರ ಮೇಲೆ ಒಂದು ಒತ್ತಡವನ್ನು ಏರಿ ಒಂದು ಹಣ ವರ್ಗಾವಣೆ ಮಾಡ್ತಕ್ಕಂಥದಕ್ಕೆ ಇವತ್ತು ಯಾವ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ. 1.5 ವರ್ಷದ ಪಾಪು ಜೊತೆಯಲ್ಲಿ ಅವರ ಮನೆಯವರು ಇವತ್ತು 7 ತಿಂಗಳು ಗರ್ಭಿಣಿ ಅಂತಕ್ಕಂಥದ್ದನ್ನು ನಾವೇನು ಮಾಧ್ಯಮದ ಮೂಲಕ ನೋಡ್ತಾ ಇದ್ದೇವೆ. ಅವರು ಕೂಡ ಇವತ್ತು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ವ್ಯಕ್ತಿ. ಹಾಗಾಗಿ ಒಂದು ಇವತ್ತು ಸಿದ್ದರಾಮಣ್ಣ ಅವರು ಏನು ಇಷ್ಟು ವರ್ಷಗಳ ಕಾಲ ಅಹಿಂದ ನಾಯಕ ನಾನೆಲ್ಲ ಅಹಿಂದ ವರ್ಗಕ್ಕೆ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇವತ್ತು ರಾಜ್ಯ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದೇನೇ ಇವತ್ತು ಅಹಿಂದ ಇವತ್ತು ವರ್ಗಕ್ಕೆ ಒಂದು ನ್ಯಾಯವನ್ನು ದೊಡಿಸ್ತಕ್ಕಂಥ ಕೆಲಸ ಇವತ್ತೇನಾದ್ರು ಸಿದ್ದರಾಮಣ್ಣ ಅವರು ಮಾಡ್ತಾ ಇದ್ದಾರಾ ನಿಜವಾಗ್ಲು?
ಕೇವಲ ಮಾತಿನಲ್ಲಿ ಇವತ್ತು ಸಮಾಜವಾದಿ ಅಂತಕ್ಕಂಥದ್ದಲ್ಲ, ಇವತ್ತು ನಿಮ್ಮ ನಡೆಗಳಲ್ಲಿ ಇವತ್ತು ಸಮಾಜವಾದಿಯನ್ನ ನೀವು ತೋರಿಸಿ ಅಂತಕ್ಕಂಥದ್ದನ್ನ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೂಡಾ ವಿಚಾರವಾಗಿ ತಾವು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹ ಮಾಡ್ತಾರೆ. ಒಂದು ವೇಳೆ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಏನು ಸರ್ಕಾರಕ್ಕೆ ಏನು ಆಗ್ರಹಿಸ್ತಾರೆ? ನೋಡಿ ಅಣ್ಣ, ಒಂದು ಮಾತು ಹೇಳ್ತೇನೆ. ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಏನಾದರೂ ನಿಜಕ್ಕೂ ನಿಮ್ಮ ಪಕ್ಷಕ್ಕೆ ಏನಾದರೂ ನೈತಿಕತೆಯನ್ನು ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ, ನೈತಿಕತೆ ಅಂತಕ್ಕಂಥದ್ದು ಏನಾದರೂ ಕಿಂಚಿತ್ತು ನೀವು ಉಳಿಸ್ಕೊಂಡಿದ್ದೇ ಆಗಿದ್ರೆ, ಈ ಕೂಡಲೇ ಸಿದ್ದರಾಮಣ್ಣ ಅವರು ರಾಜೀನಾಮೆ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಸರ್ಕಾರ ಡಿಸಾಲ್ವ್ ಮಾಡಿ ಮನೆಗೆ ಹೋಗ್ಬೇಕು. ಥ್ಯಾಂಕ್ ಯು. ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿರೋದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.